ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವಿಲೇಜ್ ರೆಸಿಪಿ ಚಾನಲ್ ಇವತ್ತು ನಾನು ನಿಮಗೆ ಚಕ್ಲಿ ಪಾಯಸವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಆರರಿಂದ ಒಂದು ಎಂಟು ಚಕ್ಲಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ಬೆಲ್ಲ ಹಾಗೆ ನೋಡಿ ಈ ಎರಡು ಬೌಲಲ್ಲಿ ಹಾಲನ್ನು ತಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಈಗ ಮಾಡೋದು ಹೇಗಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಆ ಪಾತ್ರೆಗೆ ಈ ಚಕ್ಲಿಯನ್ನು ಕಟ್ ಕಟ್ ಮಾಡಿ ಹಾಕ್ಕೊಡ್ತೀನಿ ಈ ಚಕ್ಲಿಯನ್ನು ದೊಡ್ಡ ದೊಡ್ಡ ಪೀಸ್ಗಳಾಗೆ ಕಟ್ ಮಾಡಿ ಹಾಕ್ಕೊಡ್ಬೇಕು ತುಂಬ ಸಣ್ಣದಾಗಿ ಮಾಡ್ಕೊಂಡು ಬಿಟ್ರೆ ಪಾಯಸದಲ್ಲಿ ತಿನ್ನಲಿಕ್ಕೆ ಸಿಗೋದಿಲ್ಲ ಗಣೇಶನ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಚಕ್ಲಿಯನ್ನು ಮಾಡೇ ಮಾಡ್ತಾರೆ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಚಕ್ಲಿ ಇದ್ದೇ ಇರತ್ತೆ ನೀವು ಒಮ್ಮೆ ಚಕ್ಲಿ ಪಾಯಸವನ್ನು ಟ್ರೈ ಮಾಡಿ ನೋಡಿ ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ನಿಮಗೆ ಕಟ್ ಮಾಡಿದ್ದನ್ನು ತೋರಿಸಿದ್ದೀನಿ ಇಲ್ಲಿ ಅದೇ ರೀತಿ ನಾನೀಗ ಉಳಿದಿರೋ ಚಕ್ಲಿಯನ್ನು ಕೂಡ ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಚಕ್ಲಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಬೇಕು ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಈ ಚಕ್ಲಿಗೆ ಈಗ ನಾನು ನೀರನ್ನು ಇದ್ದೀನಿ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ತೀನಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಚಕ್ಲಿ ಬೇಗ ಬೇಯತ್ತೆ ಪಾಯಸಕ್ಕೆ ಚಕ್ಲಿಯನ್ನು ಜಾಸ್ತಿ ಹಾಕಿದಷ್ಟು ಪಾಯಸ ತುಂಬ ರುಚಿಯಾಗಿ ಬರುತ್ತೆ ಈಗ ನೋಡಿ ಇಲ್ಲಿ ಚಕ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಚಕ್ಲಿ ಬೆಂದ ತಕ್ಷಣ ಈ ರೀತಿಯಾಗಿ ಆಗತ್ತೆ ನಾನಿಲ್ಲಿ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೆ ಯಾಕಂದರೆ ನಾನು ಈ ಪಾಯಸವನ್ನು ಹಾಲಲ್ಲಿ ಮಾಡ್ತಾ ಇದ್ದೀನಿ ಹಾಲಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ನಾನು ನೋಡಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಬೌಲಲ್ಲಿ ಎರಡು ಬೌಲಾಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಕೆಲವರಿಗೆ ಏನಿದು ಚಕ್ಲಿ ಪಾಯಸ ಅನ್ನಿಸ್ಬೋದು ಚಕ್ಲಿ ಪಾಯಸ ಇದೊಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರತ್ತೆ ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನಿಮಗೆ ತಿನ್ನಬೇಕು ಅನಿಸುತ್ತೆ ಈಗ ನೋಡಿ ಇಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ತಿರ್ಸ್ಕೊಡ್ಬೇಕು ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕಾಗತ್ತೆ ಈಗ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ನಾವು ಚಕ್ಲಿಯನ್ನು ಬೇಯಿಸಿರ್ತೀವಲ್ಲ ಆ ನೀರನ್ನು ಸೋಸ್ಕೊಳ್ಬಾರ್ದು ಅದೇ ನೀರಲ್ಲೇ ಪಾಯಸವನ್ನು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಇದು ಈಗ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾನೀಗ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಒನ್ ಬೌಲ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಬೆಲ್ಲದ ಬದಲಿಗೆ ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಬೋದು ಈಗ ನೋಡಿ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಹಾಗೆ ಇದು ಚೆನ್ನಾಗಿ ಇನ್ನೊಂದು ಸಲ ಕುದಿಬೇಕು ಈಗ ನೋಡಿ ಪಾಯಸ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ನಾವು ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ನಾನಿಲ್ಲಿ ಒಂದು ಸೌಟ್ಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದ್ದೀನಿ ಈ ತುಪ್ಪ ಚೆನ್ನಾಗಿ ಕಾಯಬೇಕು ಈಗ ನೋಡಿ ಇಲ್ಲಿ ತುಪ್ಪ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಪಾಯಸಕ್ಕೆ ಗೋಡಂಬಿಯನ್ನು ಹಾಕಲೇಬೇಕು ಅಂತ ಏನಿಲ್ಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಈಗ ನಾನು ಇಲ್ಲಿದ್ದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ತೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಆ ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಚಕ್ಲಿ ಪಾಯಸ ರೆಡಿಯಾಗಿದೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ನೀವು ನಮ್ಮ ವಿಲೇಜ್ ರೆಸಿಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ